ಮುಗ್ದೋಗುತ್ತಿದ್ದು. ಆಸ್ ಐ ಟೋಲ್ಡ್ ಯು ಇಟ್ಸ್ ಅ ಸ್ಮಾಲ್ ಚಾಪ್ಟರ್. ಎಫ್ ಇ ಟಿ ಅಂತಂದರೆ ಫೀಲ್ಡ್ ಎಫೆಕ್ಟ್ ಟ್ರಾನ್ಸಿಸ್ಟರ್ ಅಂತ ನೋಡಿದ್ವಿ. ಕ್ಲಾಸಿಫಿಕೇಷನ್ ಆಫ್ ಎಫ್ ಇ ಟಿ ನೋಡಿದ್ವಿ, ದಟ್ ಈಸ್ ಜೆ ಎಫ್ ಇ ಟಿ ಮತ್ತು ಮೋಸ್ಫೆಟ್. ಅದರಲ್ಲಿ ಮತ್ತೆ ಫರ್ದರ್ ಕ್ಲಾಸಿಫಿಕೇಷನ್ ನೋಡಿದ್ವಿ. ದೆನ್ ವಿ ಹ್ಯಾವ್ ಸೀನ್ ಕನ್ಸ್ಟ್ರಕ್ಷನ್ ಆಫ್ ಎಫ್ ಇ ಟಿ, ಡ್ರೈನ್, ಸೋರ್ಸ್ ಮತ್ತು ಗೇಟ್. ಸೊ ಇನ್ ದ ಲಾಸ್ಟ್ ಕ್ಲಾಸ್ ವಿ ಹ್ಯಾವ್ ಸೀನ್ ದ ವರ್ಕಿಂಗ್ ಆಫ್ ಎಫ್ ಇ ಟಿ. ಸೊ ನಾನು ನೋಟ್ಸ್ ಕೊಡ್ತೀನಿ ಅಂದರೆ ಕಳಿಸ್ಕೊಡ್ತೀನಿ ಇವತ್ತು. ವರ್ಕಿಂಗ್ ಆಫ್ ಎಫ್ ಇ ಟಿ, ಎಫ್ ಇ ಟಿ ಯಾವ ಥರ ವರ್ಕ್ ಆಗುತ್ತೆ, ಅದರಲ್ಲಿ ಎರಡು ಕೇಸಸಲ್ಲಿ ಎಕ್ಸ್ಪ್ಲೈನ್ ಮಾಡ್ಬೋದು. ವೆನ್ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಇಸ್ ಜೀರೋ ವೋಲ್ಟ್ ಆದರೆ ಏನಾಗುತ್ತೆ, ಅಥವಾ ಗೇಟ್ ಟು ಸೋರ್ಸ್ ವೋಲ್ಟೇಜ್ ಲೆಸ್ ದೆನ್ ಜೀರೋ ವೋಲ್ಟ್ ಮಾಡಿದ್ರೆ ಏನಾಗುತ್ತೆ. ಸೊ ಯಾವಾಗ ಎರಡು ಡಿಪ್ಲಿಷನ್ ಲೇಯರ್ಸ್ದು ಇನ್ಕ್ರೀಸ್ ಆಗ್ತಾ 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 ದೇ ಅಪಿಯರ್ ಟು ಮೀಟ್, ಅವಾಗ ಏನಾಗುತ್ತೆ, ಡ್ರೈನ್ ಕರೆಂಟ್ ಜೀರೋ ಆಗುತ್ತೆ. ಯಾವಾಗ ನಿಮಗೆ ಡ್ರೈನ್ ಕರೆಂಟ್ ಜೀರೋ ಆಗುತ್ತೋ ಆ ಕರೆಸ್ಪಾಂಡಿಂಗ್ ವೋಲ್ಟೇಜ್ಗೆ ಏನಂತ ಕರಿತೀವಿ, ಪಿಂಚ್ ಆಫ್ ವೋಲ್ಟೇಜ್. ಸೊ ಅಟ್ ಪಿಂಚ್ ಆಫ್ ವೋಲ್ಟೇಜ್ ನೋ ಕರೆಂಟ್ ಇಸ್ ಫ್ಲೋಯಿಂಗ್ ಥ್ರೂ ದಿ ಐದರ್ ಎನ್ ಚಾನಲ್ ಅಥವಾ ಪಿ ಚಾನಲ್ ಜೆ ಎಫ್ ಇ ಟಿ. ನೆಕ್ಸ್ಟು ಸ್ಕಿಮ್ಯಾಟಿಕ್ ಸಿಂಬಲ್ಸ್. ಇದನ್ನು ನಾವು ಸರ್ಕ್ಯೂಟಲ್ಲಿ ಕನೆಕ್ಟ್ ಮಾಡಬೇಕು ಅಂದರೆ ಸಿಂಬಲ್ಸ್ ಯಾವ ಥರ ಯೂಸ್ ಮಾಡ್ತೀವಿ ಅಂತ. ಸೊ ಸ್ಕಿಮ್ಯಾಟಿಕ್ ಸಿಂಬಲ್ಸ್ ಟೂ ಮಾರ್ಕ್ಸ್ ಕೇಳ್ತಾರೆ, ಹೈಲಿ ಇಂಪಾರ್ಟೆಂಟ್. ಸ್ಕಿಮ್ಯಾಟಿಕ್ ಸಿಂಬಲ್ಸ್, ಸೊ ಸ್ಕಿಮ್ಯಾಟಿಕ್ ಸಿಂಬಲ್ಸ್ ಆಫ್ ಸ್ಕಿಮ್ಯಾಟಿಕ್ ಸಿಂಬಲ್ಸ್ ಅದು ಫೈನ್, ಸ್ಕಿಮ್ಯಾಟಿಕ್ ಸಿಂಬಲ್ಸ್ ಅಂತ ಬರೀತೀನಿ ನೋಡಿ. ಸ್ಕಿಮ್ಯಾಟಿಕ್ ಸಿಂಬಲ್ಸ್ ಒಂದು ಎನ್ ಚಾನಲ್ ಜೆ ಎಫ್ ಇ ಟಿ. ಈಗ ನಾವೊಂದು ಟ್ರಾನ್ಸಿಸ್ಟರ್ ಅಥವಾ ಒಂದು ಡಯೋಡ್ ಅಂದ್ಕೊಳ್ಳಿ, ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಕರೆಕ್ಟಾ? ಒಂದು ರೆಸಿಸ್ಟರ್ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಒಂದು ಕೆಪಾಸಿಟರ್ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಬ್ಯಾಟ್ರಿ ಅಂದರೆ ಈ ಥರ ರೆಪ್ರೆಸೆಂಟ್ ಮಾಡ್ತೀವಿ. ಅದೇ ಥರ ಎಫ್ ಇ ಟಿಸ್ನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಸೊ ಅದಕ್ಕೆ ಸ್ಕಿಮ್ಯಾಟಿಕ್ ಸಿಂಬಲ್ಸ್. ಸೊ ಎನ್ ಚಾನಲ್ ಜೆ ಎಫ್ ಇ ಟಿನ ಯಾವ ಥರ ರೆಪ್ರೆಸೆಂಟ್ ಮಾಡ್ತೀವಿ? ಅದೇ ಥರ ಪಿ ಚಾನಲ್ ಜೆ ಎಫ್ ಇ ಟಿನ ಯಾವ ಥರ ರೆಪ್ರೆಸೆಂಟ್ ಮಾಡ್ತಾರೆ? ಸಮ್ಟೈಮ್ಸ್ ಸ್ಟ್ರೈಟ್ ಫಾರ್ವರ್ಡ್ ಕ್ವೆಶನ್ ಕೇಳ್ತಾರೆ ಟೂ ಮಾರ್ಕ್ಸ್ಗೆ, ಡ್ರಾ ದಿ ಸ್ಕಿಮ್ಯಾಟಿಕ್ ಸಿಂಬಲ್ ಆಫ್ ಎನ್ ಚಾನಲ್ ಜೆ ಎಫ್ ಇ ಟಿ. ನೋಡಿ ಫಸ್ಟು, ಆಯಿತಾ? ಸೇಮ್ ನಿಮಗೆ ಮೂರು ಟರ್ಮಿನಲ್ಸ್ ಇರುತ್ತೆ ಗೊತ್ತಾ ಟ್ರಾನ್ಸಿಸ್ಟರಲ್ಲಿ. ನಾವು ಟ್ರಾನ್ಸಿಸ್ಟರ್ ಈ ಥರ ತೊಗೊಂಡು ಲೈಕ್ ಬೇಸ್, ದೆನ್ ಎಮಿಟರ್, ದೆನ್ ಕಲೆಕ್ಟರ್. ಕರೆಕ್ಟ್ ಅಲ್ವಾ? ಸೊ ಇದು ಕಲೆಕ್ಟರ್, ಇದು ಬೇಸ್, ಇದು ಎಮಿಟರ್. ದೆನ್ ಬೇಸ್ಡ್ ಆನ್ ದಿ ಮೂಮೆಂಟ್ ಆಫ್ ದಿ ಕರೆಂಟ್ ವಿ ಕ್ಯಾನ್ ಸೇ ದಟ್ ಈಸ್ ಎನ್ ಪಿ ಎನ್ ಟ್ರಾನ್ಸಿಸ್ಟರ್ ಅಥವಾ ಪಿ ಎನ್ ಪಿ ಟ್ರಾನ್ಸಿಸ್ಟರ್ ಅಂತ ಹೇಳ್ತೀವಿ. ಸೇಮ್ ಥಿಂಗ್, ಇದಕ್ಕೂ ಮೂರು ಟರ್ಮಿನಲ್ಸ್ ಇದೆಯಲ್ವಾ? ಇಲ್ಲೂ ಕೂಡ ಏನಿದೆ, ಮೂರು ಟರ್ಮಿನಲ್ಸ್ ಇದೆ. ಯಾವುದರಲ್ಲಿ? ಎನ್ ಚಾನಲ್ ಜೆ ಎಫ್ ಇ ಟಿ. ಮೂರು ಟರ್ಮಿನಲ್ಸ್ ಯಾವ್ದು? ಒಂದು ಗೇಟು, ಇನ್ನೊಂದು ಡ್ರೈನು, ಇನ್ನೊಂದು ಸೋರ್ಸ್. ರೈಟ್? ಸೊ ಈ ಸಲ ಇದಕ್ಕೆ ಫಸ್ಟು, ಸೊ ಎರಡು ಟರ್ಮಿನಲ್ಸ್, ಇದು ಮೂರನೇ ಟರ್ಮಿನಲ್. ಸೊ ಗೇಟ್ ಇಸ್ ಕಾಮನ್. ಸೊ ದಿಸ್ ಇಸ್ ಯುವರ್ ಗೇಟ್, ಇದು ಗೇಟ್. ಇದು ಮೇಲ್ಗಡೆ ಏನಿರುತ್ತೆ, ಸೋರ್ಸ್ ಅಥವಾ ಡ್ರೈನ್. ಇದು ಕೆಳಗಡೆ ಇರೋದು ಸೋರ್ಸ್. ಸರಿನಾ? ಡನ್. ಇದಕ್ಕೂ ಅಷ್ಟೇ ಸಿಂಬಲ್, ಸೇಮ್ ಸಿಂಬಲೇ ಬರುತ್ತೆ. ಏನು ಬರುತ್ತೆ ಈಗ ಪಿ ಚಾನಲ್ಗೆ ನಾವು? ಸೊ ಇದು ಡ್ರೈನು, ಇದು ಸೋರ್ಸು, ಅಗೇನ್ ಇದು ಗೇಟ್. ಸೊ ಬೇಸಿಕ್ ಡಿಫ್ರೆನ್ಸ್ ಏನು ಬರುತ್ತೆ, ನಾವು ಟ್ರಾನ್ಸಿಸ್ಟರ್ಗೂ ಅಷ್ಟೇ, ಬೇಸ್ಡ್ ಆನ್ ದಿಸ್ ಆರೋ ಮಾರ್ಕ್. ಆರೋ ಮಾರ್ಕೇ ನಮಗೆಲ್ಲ ಅಲ್ಲಿ ಕರೆಂಟ್ ಬೇಸ್ ಟು ಎಮಿಟರ್ ಹೋಗ್ತಿದೆಯಾ ಅಥವಾ ಎಮಿಟರ್ ಟು ಬೇಸ್ ಹೋಗ್ತಿದೆಯಾ ಅನ್ನೋದ ಮೇಲೆ ವಿ ವಿಲ್ ಡಿಫೈನ್ ಎನ್ ಪಿ ಎನ್ ಮತ್ತು ಪಿ ಎನ್ ಪಿ. ಅದೇ ಥರ ಇಲ್ಲಿ ಎನ್ ಚಾನಲ್ ಜಿ ಎಫ್ ಇ ಟಿಗೆ ಕರೆಂಟ್ ಹಿಂಗೆ ಹೋಗುತ್ತೆ, ಪಿ ಚಾನಲ್ಗೆ ಹಿಂಗೆ ಬರುತ್ತೆ. ಇಷ್ಟೇ ಡಿಫ್ರೆನ್ಸ್, ಇನ್ನು ಬಿಟ್ಟರೆ ಏನು ಡಿಫ್ರೆನ್ಸ್ ಇಲ್ಲ ಎರಡರಲ್ಲಿ. ಎರಡು ಸಿಂಬಲ್ಸ್ ಇಂಪಾರ್ಟೆಂಟು. ಸೊ ಇದೊಂದು ಸ್ವಲ್ಪ ತಿಕ್ಕಾಗಿರುತ್ತೆ ಸ್ಕಿಮ್ಯಾಟಿಕಲ್ಲಿ ಬರೀಬೇಕು ಅಂದರೆ. ಸೊ ಎಕ್ಸಾಮಲ್ಲಿ ರಿಪೀಟೆಡ್ ಕ್ವೆಶನ್ ಇದು, ಡ್ರಾ ದಿ ಸ್ಕಿಮ್ಯಾಟಿಕ್ ಸಿಂಬಲ್ಸ್ ಆಫ್ ಎನ್ ಚಾನಲ್ ಆ್ಯಂಡ್ ಪಿ ಚಾನಲ್ ಜಿ ಎಫ್ ಇ ಟೀಸ್. ಸೊ ಎರಡೂ ಸೇಮೇ ಇರುತ್ತೆ, ಮೂರು ಟರ್ಮಿನಲ್ಸ್ ಇದೆ, ಮೂರು ಟರ್ಮಿನಲ್ಸ್ನ ಕನೆಕ್ಟ್ ಮಾಡ್ತೀವಿ. ಬೇಸಿಕ್ ಡಿಫ್ರೆನ್ಸ್ ಏನು, ಆರೋ ಮಾರ್ಕ್. ಆರೋ ಮಾರ್ಕ್ ಇಂಡಿಕೇಟ್ಸ್ ದಿ ಮೂಮೆಂಟ್ ಆಫ್ ಕರೆಂಟ್, ಸಿಂಪಲ್. ಇದರಲ್ಲೂ ಅಷ್ಟೇ, ಮೂಮೆಂಟ್ ಆಫ್ ಕರೆಂಟ್ ಒಂದು.